ಶುಭ ಮುಂಜಾನೆ. ನನ್ನ ಹೆಸರು ತ್ರಿವೇಣಿ ಪರಗೋಡ ಪಾಟೀಲ್. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಸರ್ಕಾರಿ ಪ್ರೌಢಶಾಲೆ ಬೆಳಕು. ವಿಷಯ ಗಣಿತ. ಕಲಿಕಾ ಫಲ 2. ಸಂಖ್ಯಾರೇಖೆಯ ಮೇಲೆ ವಾಸ್ತವ ಸಂಖ್ಯೆಗಳನ್ನು ಪ್ರತಿನಿಧಿಸುವುದು. ಕಲಿಕಾ ಹಾಳೆ 7. ಎರಡೂ ಸಂಖ್ಯೆಗಳ ನಡುವಿನ ಭಾಗಲಬ್ಧ ಸಂಖ್ಯೆಗಳು. ಮೊದಲನೇ ಪ್ರಶ್ನೆ, 4 ಮತ್ತು 5ರ ನಡುವಿನ 5 ಭಾಗಲಬ್ಧ ಸಂಖ್ಯೆಗಳನ್ನು ಹೇಗೆ ಬರೆಯುವುದು ಅಂತ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಮೊದಲಿಗೆ 4 ಸೂತ್ರವನ್ನು ಬರೆದುಕೊಳ್ಳಬೇಕು. ಎನ್ ಒಂದು ಆಮೇಲೆ ನಾವು 4 ತೆಗೆದುಕೊಳ್ಳಬೇಕು. ಇದ್ಕಂತು 5 + 1 6 ಆಗುತ್ತದೆ. 6ನ್ನು ತೆರೆದಿಟ್ಟುಕೊಳ್ಳಬೇಕು. ಆಮೇಲೆ 6 ಮತ್ತು 4ಕ್ಕೆ ಗುಣಾಕಾರ ಮಾಡಬೇಕು. 6 × 4 = 24. ಈ ಕಡೆಯೂ ಕೂಡ ಹಾಗೆ 6ನ್ನು ಮುಚ್ಚಿಕೊಳ್ಳಬೇಕು. 6 ಮತ್ತು 5ಕ್ಕೆ ಗುಣಾಕಾರ ಮಾಡಿ 6 × 30. ಈಗ 24/6 30/6ರ ನಡುವಿನ ಭಾಗಲಬ್ಧ ಸಂಖ್ಯೆಗಳನ್ನು ಪಡೆದುಕೊಳ್ಳಬೇಕು. ನಾವು ಭಾಗಲಬ್ಧ ಸಂಖ್ಯೆಗಳನ್ನು 5 ಬರೆದುಕೊಂಡರೂ ನಡೆಯುತ್ತದೆ ಅಥವಾ 5ಕ್ಕಿಂತ ಹೆಚ್ಚು ಬರೆದುಕೊಂಡರೂ ನಡೆಯುತ್ತದೆ. ಯಾವ ಉತ್ತರ ಇದಾವೋ 5ಕ್ಕೆ ಅಷ್ಟೇ ಮಾರ್ಕ್ಸ್ ಆಗಿ ಈ ಲೆಕ್ಕವು ಕೂಡ ಹಾಗೆ. ಈ ಲೆಕ್ಕ 2